ನಾನಂತೂ ಯಾರಿಗೂ ಹರ್ಟ್ ಮಾಡಲ್ಲ ಅನ್ನೋದು ನಿನ್ ಚೆನ್ನಾಗ್ ಗೊತ್ತು. ಇನ್ ಪವನ್ ಏನಾದ್ರೂ ನಿನ್ ಹತ್ರ ಜಗಳ ಆಡಿದ್ರೆ ಅವನಾಗೆ ಮಾತಾಡ್ಸ್ಕೊಂಡು ಸರಿ ಮಾಡ್ಕೋತಾನೆ ಅನ್ನೋದು ನಿನ್ಗೆ ಚೆನ್ನಾಗ್ ಗೊತ್ತು. ಹಾಗಾಗಿ ನೀನ್ ಆ ವಿಷಯದ ಬಗ್ಗೆನೂ ಜಾಸ್ತಿ ತಲೆ ಕೆಡ್ಸ್ಕೊಡಲ್ಲ. ಇಲ್ಲ ಅಂದ್ರೆ ಅಮ್ಮನೇ ನಿನಗ್ ನೋವಾಗೋ ಹಾಗೆ ಮಾತಾಡಿರ್ಬೇಕು, ಅಥವಾ ನಿಮ್ಮಿಬ್ರು ಮಧ್ಯೆನೇ ಏನೋ ವಿಷಯ ಇರ್ಬೇಕು. ಅದೇನು ಅಂತ ಹೇಳು ಚಂದ್ರ. ನನ್ ಮುದ್ದಿನ ತಂಗಿ ಹೀಗೆ ಡಿಸ್ಟರ್ಬ್ ಆಗಿರೋದನ್ನ ನೋಡೋದಕ್ಕೆ ನಾನಂತೂ ಇಷ್ಟಪಡಲ್ಲ. ಇಲ್ಲ ಅಕ್ಕ, ನೀನ್ ತಿಳ್ಕೊಂಡಿರೋ ಹಾಗೆ ಏನೂ ಇಲ್ಲ. ಹಾಗಾದ್ರೆ ನೀನು ಮಣಿ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು, ಕರೆಕ್ಟ್ ಅಲ್ವಾ? ಸೂಪರ್ ಚಂದ್ರ, ಮಣಿ ಬಗ್ಗೆ ನೀನ್ ಹೀಗೆ ಬದಲಾಗಿರೋದನ್ನ ನೋಡೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತದೆ. ಹೌದು, ಮಣಿ ಸೇಫ್ ಆಗಿ ರೀಚ್ ಆಗ್ಲ ಅಂತ? ಹೌದಕ್ಕ, ಅವರಲ್ಲಿ ಸೇಫ್ ಆಗಿ ರೀಚ್ ಆಗಿದ್ದಾರೆ. ಹೌದಾ? ನೀನು ಮಣಿ ಹತ್ರ ಆಗ್ಲಿ ಮಹೇಶ್ ಹತ್ರ ಆಗ್ಲಿ ಫೋನಲ್ಲಿ ಮಾತಾಡಿದ್ಯಾ? ಇಲ್ಲ ಅಕ್ಕ, ನಾನು ಮಣಿ ಹತ್ರ ಆಗ್ಲಿ ಮಹೇಶ್ ಹತ್ರ ಆಗ್ಲಿ ಮಾತಾಡ್ಲಿಲ್ಲ. ಆದ್ರೆ ಅವರಲ್ಲಿ ಸೇಫ್ ಆಗಿ ರೀಚ್ ಆಗಿರ್ತಾರೆ. ಇದೇನ್ ಚಂದ್ರ, ಪ್ರತಿಯೊಂದಕ್ಕೂ ಚುಟ್ಕಾಗಿ ಉತ್ತರ ಕೊಡ್ತಿದ್ಯಾ? ಹೌದಕ್ಕ, ಮುಂದೇನಾಗ್ಬೋದು ಏನೇನು ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮೊದಲು ಯೋಚನೆ ಮಾಡೋದನ್ನ ಬಿಟ್ಟು ನನ್ನ ಮಾತಿನ ಬಗ್ಗೆ ಗಮನ ಕೊಡು. ಅಲ್ವೇ, ನಾನು ಯಾವತ್ತು ನಿನ್ನ ಮಾತಿನ ಕಡೆ ಗಮನ ಕೊಟ್ಟಿಲ್ಲ ಹೇಳು? ಒಂದು ಕ್ಷಣನೂ ನೆಗ್ಲೆಕ್ಟ್ ಮಾಡಲಿಲ್ಲ, ಮುಂದೇನೂ ಮಾಡಲ್ಲ. ಅದು ನನಗೆ ಗೊತ್ತು ಚಂದ್ರ, ಅದಕ್ಕೆ ತಾನೇ ನನಗೆ ನಿನ್ನ ಕಂಡ್ರೆ ಇಷ್ಟೊಂದು ಪ್ರೀತಿ. ನೀನು ಹೀಗೆ ಬಲವಾಗಿ ನಿಂತ್ಕೊಂಡಿರೋದಕ್ಕೆ ಇವತ್ತು ಮಣಿ ಸೇಫ್ ಆಗಿದ್ದಾಳೆ. ಇಲ್ಲ ಅಂದಿದ್ರೆ ಆ ಮಹೇಶು ವೈಜಯಂತಿ ಇವತ್ತು ಮಣಿನ ದೂರ ಕರ್ಕೊಂಡು ಹೋಗ್ಬಿಟ್ಟಿರ್ತಿದ್ರು. ನೀನು ಅಷ್ಟೇ, ಅವ್ರಿಗೆ ಇರೋದಕ್ಕೆ ಅಂತ ಮನೆಯೆಲ್ಲ ಅರೇಂಜ್ ಮಾಡಿಕೊಟ್ಟು ತುಂಬ ಒಳ್ಳೆ ಕೆಲಸ ಮಾಡಿದೆ ಚಂದ್ರ. ಅಕ್ಕ, ನಾನು ಏನೇ ಮಾಡಿದ್ರು ಅದನ್ನ ನಮ್ಮ ಫ್ಯಾಮಿಲಿಗೋಸ್ಕರನೇ ಮಾಡೋದು ಅಂತ ನೀನು ಒಪ್ಕೋತೀಯಾ? ಇದರಲ್ಲಿ ಒಪ್ಕೊಳ್ಳೋದು ಬಿಡೋದು ಏನಿದೆ ಚಂದ್ರ? ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನಾನೇ ಕಣ್ಣಾರೆ ನೋಡ್ತಿಲ್ವಾ? ಚಂದ್ರ, ನೀನು ಆ ಮಹೇಶಿಗೆ ಫೋನ್ ಮಾಡು,